ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಟಪೇ ಮಧ್ಯೇ ಪುಷ್ಪಕಮಾಸನೇ ಮಣಿಮಯೇ ವೀನಾಸನೇ ಸಂಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನ ಸುತೇ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೇ ಶ್ಯಾಮಲಂ. ಶ್ರೀರಾಮ, ಸೀತೆ, ಲಕ್ಷ್ಮಣ ಮೂವರು ಕಾಡಿನಲ್ಲಿ ಸಾಗಿ ಬರುತ್ತಿದ್ದಾರೆ. ಭರದ್ವಾಜರ ಆಶ್ರಮದಲ್ಲಿ ಅವರನ್ನು ದರ್ಶಿಸಿ ಮಾರ್ಗದುದ್ದಕ್ಕೂ ಇರುವ ಸಣ್ಣ ಪುಟ್ಟ ಹಳ್ಳಿಗಳ ಜನರಿಗೆ ತಮ್ಮ ಅದ್ಭುತವಾದ ಸೌಂದರ್ಯದಿಂದ ಅವರಿಗೆ ನೇತ್ರಾನಂದವನ್ನು ಉಂಟು ಮಾಡುತ್ತಾ ಅವರ ಜನ್ಮ ಜನ್ಮಾಂತರಗಳ ಪುಣ್ಯದ ಕಾರಣದಿಂದಾಗಿ ಅವರಿಗೆ ತಮ್ಮ ಸುಖಧಾಮವನ್ನು ಅನುಗ್ರಹಿಸುತ್ತಾ ಶ್ರೀರಾಮನು ನೇರವಾಗಿ ಚಿತ್ರಕೂಟದತ್ತ ಸಾಗುತ್ತಿರುವನು. ಕತಬನಸರಸೈಲ ಸುಹಾಯೇ ವಾಲ್ಮೀಕಿ ಆಶ್ರಮ ಪ್ರಭು ಆಯೇ ರಾಮದೀಕ ಮುನಿ ಬಾಸು ಸುಹಾವನ ಸುಂದರ ಗಿರಿ ಕಾನನು ಜಲು ಪಾವನ ಸರನಿ ಸರೋಜ ಬಿಟಪ ಬನ ಪೂಲೆ ಗುಂಜತ ಮಂಜು ಮಧುಪರಸ ಭೂಲೆ ಖಗ ಮೃಗ ವಿಪುಲ ಕೋಲಾಹಲ ಕರಹಿ ಬರಿ ವಿರಹಿತ ಭೈರ ಮುದಿತ ಮನ ಚರಹಿ. ಸುಂದರ ವನ ಶೈಲ ಸರೋವರಗಳನ್ನು ವೀಕ್ಷಿಸುತ್ತಾ ಶ್ರೀರಾಮಚಂದ್ರನು ವಾಲ್ಮೀಕಿ ಆಶ್ರಮಕ್ಕೆ ಬಂದನು. ಶ್ರೀರಾಮನು ನೋಡಿದನು, ಮುನಿಯ ನಿವಾಸ ಅತ್ಯಂತ ರಮಣೀಯವಾಗಿದೆ. ಅಲ್ಲಿ ಸುಂದರ ಗಿರಿ ಕಾನನಗಳಿವೆ, ಪವಿತ್ರ ಜಲವಿದೆ, ಸರೋವರಗಳಲ್ಲಿ ಕಮಲಗಳು ಅರಳಿವೆ, ವನವೃಕ್ಷಗಳಲ್ಲಿ ಹೂವುಗಳು ಅರಳಿದ್ದು ಅವುಗಳ ಮಕರಂದ ರಸದಲ್ಲಿ ಮುಳುಗಿದ ಮಿಳಿಂದ ವೃಂದ ಗುಂಜಾರವ ಮಾಡುತ್ತಿದೆ. ಅನೇಕ ಪಶು ಪಕ್ಷಿಗಳು ಮಧುರ ಕಲರವವನ್ನು ಮಾಡುತ್ತಾ ತಮ್ಮ ತಮ್ಮ ಸಹಜವಾದ ವೈರವನ್ನು ಬಿಟ್ಟು ಪ್ರಸನ್ನ ಚಿತ್ತದಿಂದ ವಿಹರಿಸುತ್ತವೆ. ಶುಚಿ ಸುಂದನ ಆಶ್ರಮು ನಿರಕಿ ಹರಷೇ ರಾಜೀವನೇನ ಸುನಿ ರಘುಬನ ಆಗಮನು ಮುನಿ ಹಾಗೇ ಆಯವುಲೇನ. ರಾಜೀವ ಲೋಚನನಾದ ಶ್ರೀರಾಮನು ಪವಿತ್ರವೂ ಸುಂದರವೂ ಆದ ಆಶ್ರಮವನ್ನು ನೋಡಿ ಹರ್ಷಗೊಂಡನು. ರಘುವರನ ಬರವನ್ನು ತಿಳಿದು ಮುನಿ ವಾಲ್ಮೀಕಿಗಳು ಆತನನ್ನು ಬರಮಾಡಿಕೊಳ್ಳಲು ಅಲ್ಲಿಗೆ ಬಂದರು. ಮುನಿ ಕಹು ರಾಮ ದಂಡವತ ಕೀನ್ಹ ಆಸಿರ ಬಾದು ಬಿಪ್ರಬರ ದೀನ್ಹ ದೀಕಿ ರಾಮ ಚಬಿ ನಯನ ಜುಡಾನಿ ಕರಿಸನ ಮಾನು ಆಶ್ರಮ ಗಿ ಆನೆ ಮುನಿ ಬರ ಅತಿಥಿ ಪ್ರಾಣ ಪ್ರಿಯ ಪಾಯೆ ನಂದ ಮೂಲ ಫಲ ಮಧುರ ಮಗಾಯೆ ಸಿಯ ಸೌಮಿತ್ ಪ್ರಾಮ ಫಲಕಾಯೆ ತಬ ಮುನಿ ಆಶ್ರಮ ದಿಯೇ ಸುಹಾಯೆ ವಾಲ್ಮೀಕಿ ಮನ ಆನಂದು ಬಾರಿ ಮಂಗಲ ಮೂರತಿ ನಯನ ನಿಹಾರಿ ತಬ ಕರ ಕಮಲ ಜೋರಿ ರಘುರಾಯಿ ಬೋಲೆ ಬಚನ ಶ್ರವಣ ಸುಖದಾಯಿ ತುಮ್ಹತ್ರಿ ಕಾಲಧರ ಸೀ ಮುನಿನಾಥ ವಿಶ್ವ ಬದರ ಜಿಮಿ ತುಮರೇ ಹಾಥ ಅಸಕಹಿ ಪ್ರಭು ಸಬ ಕಥಾ ಬಖಾನಿ ಜೆಹಿ ಜೆಹಿ ಭಾತಿ ದೀನ್ಹ ಬನುರಾನಿ. ಶ್ರೀರಾಮಚಂದ್ರನು ಮುನಿಗಳಿಗೆ ದಂಡವತ್ ನಮಸ್ಕಾರ ಮಾಡಿದನು. ಮುನಿಗಳು ಅವನಿಗೆ ಆಶೀರ್ವದಿಸಿದರು. ಶ್ರೀರಾಮನ ನಿರುಪಮವಾದ ಶೋಭೆಯನ್ನು ಕಂಡು ಮುನಿಯ ಕಣ್ಣುಗಳು ತಣಿದವು. ಸಮ್ಮಾನ ಪೂರ್ವಕವಾಗಿ ಮುನಿಯು ಅವರನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ದರು. ಪ್ರಾಣಪ್ರಿಯ ಅತಿಥಿಯನ್ನು ಕಂಡು ವಾಲ್ಮೀಕಿ ಮುನಿಗಳು ಅವರಿಗಾಗಿ ಕಂದ ಮೂಲ ಫಲಗಳನ್ನು ತರಿಸಿದರು. ಸೀತಾ ರಾಮ ಲಕ್ಷ್ಮಣರು ಫಲಾಹಾರ ಮಾಡಿದರು. ಅನಂತರ ಮುನಿಗಳು ರಾಮನಿಗೆ ವಿಶ್ರಮಿಸಿಕೊಳ್ಳಲು ಸುಂದರ ತಾಣವನ್ನು ತೋರಿಸಿದರು. ಮುನಿಗಳು ಶ್ರೀರಾಮನ ಬಳಿ ಕುಳಿತಿದ್ದಾರೆ. ಅವನ ಮಂಗಳ ಮೂರ್ತಿಯನ್ನು ಕಣ್ತುಂಬಾ ಕಂಡು ವಾಲ್ಮೀಕಿಗಳ ಮನದಲ್ಲಿ ಅಪಾರ ಹರ್ಷವಾಗುತ್ತಿದೆ. ಆಗ ಶ್ರೀರಾಮನು ತನ್ನ ಕಮಲದಂತಹ ಕೈಗಳನ್ನು ಜೋಡಿಸಿ ಶ್ರವಣ ಸುಖದಾಯಕವಾದ ಮಾತುಗಳನ್ನು ಆಡಿದನು. ಓ ಮುನಿನಾಥ, ತಾವು ತ್ರಿಕಾಲದರ್ಶಿಗಳು, ಇಡೀ ವಿಶ್ವವೇ ನಿಮಗೆ ಕರತಲ ಬದರಿಯಂತೆ. ಹೀಗೆ ಹೇಳಿ ಅನಂತರ ಶ್ರೀರಾಮಚಂದ್ರನು ಕೈಕೇಯಿಯಿಂದ ತನಗೆ ಪ್ರಾಪ್ತವಾದ ವನವಾಸದ ವೃತ್ತಾಂತವೆಲ್ಲವನ್ನೂ ಅರುಹಿದನು. ತಾತ ಬಚನ ಪುನಿ ಮಾತು ಹಿತ ಭಾಯಿ ಭರತ ದಾಸರಾವು ಮೋಕಹು ದರಸ ತುಮಾರ
ಪ್ರಭು ಸಭು ಮಮ ಪುಣ್ಯ ಪ್ರಭಾವು. ಶ್ರೀರಾಮನು ಪುನಃ ಹೇಳಿದನು, ಸ್ವಾಮಿ ಪಿತೃವಾಕ್ಯ ಪರಿಪಾಲನೆ ಮಾತೆಯ ಹಿತ ಭರತನಂತಹ ಧರ್ಮಾತ್ಮ ಸ್ನೇಹಿ ತಮ್ಮನು ರಾಜನಾದುದು ನಿಮ್ಮ ದರ್ಶನ ಲಭಿಸಿದುದು ಇವೆಲ್ಲ ನನ್ನ ಪುಣ್ಯದ ಪ್ರಭಾವವೇ ಆಗಿದೆ. ದೇಖಿ ಪಾಯ ಮುನಿರಾಯ ತುಮಾರೇ ಭಯೇ ಸುಕೃತ ಸಬಸು ಫಲ ಹಮಾರೇ ಅಭಜಹ ರಾವುರ ಆಯಸು ಹೋಯಿ ಮುನಿವುದ ಬೇಗುನ ಪಾವೈ ಕೋಯಿ ಮುನಿ ತಾಪಸ ಜಿನತೇ ದುಕುಲಹಿ ತೇನ ರೇಸ ಬಿನು ಪಾವಕ ದಹಿ ಮಂಗಲ ಮೂಲ ಬಿಪ್ಪರಿತೋಷು ದಹಯಿ ಕೋಟಿ ಕುಲ ಭೂಸುರ ರೋಷು ಅಸೌಜಿಯ ಜಾನಿ ಕಹಿ ಅಸೋಯಿ ತಾವು ಠಾವು ಸಿಯ ಸೌಮಿತ್ರಿ ಸಹಿತ ಜಹ ಜಾವು ಸಹರ ಚಿರು ಚಿರ ತಪರ ನತ್ರ ನ ಸಾಲ ಬಾಸು ಕರೌ ಕೃಚು ಕಾಲ ಕೃಪಾಲ ಸಹಜ ಸರಳ ಸುನಿ ರಘುಬರ ಬಾನಿ ಸಾಧು ಸಾಧು ಬೋಲೆ ಮುನಿ ಜ್ಞಾನಿ ಪ್ರಸನ್ನ ಕಹು ಅಸ ರಘುಕುಲ ಕೇತು ತುಮ ಪಾಲಕ ಸಂತತ ಶ್ರುತಿ ಸೇತು. ಮುನೀಶ್ವರ, ನಿಮ್ಮ ಪಾದ ದರ್ಶನ ಮಾಡಿದ್ದರಿಂದ ಇಂದು ನಮ್ಮ ಎಲ್ಲ ಸುಕೃತಗಳು ಸಫಲವಾದವು. ಇನ್ನು ನಿಮ್ಮ ಅಪ್ಪಣೆಯಾದಲ್ಲಿ ಮುನೀಶ್ವರರಿಗೆ ತಪೋಧನರಿಗೆ ಯಾವುದೇ ಆತಂಕವಾಗದಂತೆ ಇರುವಲ್ಲಿ ಒಂದು ರಮಣೀಯವಾದ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಇಲ್ಲಿ ಸೀತಾ ಲಕ್ಷ್ಮಣರೊಡನೆ ವಾಸಿಸಬೇಕೆಂದು ಯೋಚಿಸಿದ್ದೇನೆ. ಏಕೆಂದರೆ ಮುನಿಗಳ ಕೋಪವು ಅಗ್ನಿ ಇಲ್ಲದೆಯೇ ರಾಜನನ್ನು ಸುಟ್ಟು ಬಿಡುತ್ತದೆ. ಬ್ರಾಹ್ಮಣರ ಸಂತೋಷವೇ ಎಲ್ಲ ಶುಭಗಳಿಗೆ ಮೂಲವು. ಭೂಸುರರ ಕೋಪವು ಕೋಟಿ ಕುಲಗಳನ್ನು ಸುಟ್ಟು ಹೊರಹುತ್ತದೆ. ಇದೆಲ್ಲವನ್ನು ಮನಗಂಡು ನಾನು ಸೀತಾಲಕ್ಷ್ಮಣರೊಡನೆ ಎಲ್ಲಿಗೆ ಹೋಗಲಿ? ತಿಳಿಸಿರಿ. ಅಲ್ಲಿ ಚೆಲುವಾದ ಪರ್ಣ ತೃಣಶಾಲೆಯನ್ನು ನಿರ್ಮಿಸಿಕೊಂಡು ಕೆಲಕಾಲ ವಾಸ ಮಾಡ ಬಯಸುತ್ತೇನೆ. ರಘುವರನ ಸಹಜ ಸರಳ ವಾಣಿಯನ್ನು ಕೇಳಿ ಜ್ಞಾನಿಯಾದ ಮುನಿಯು ಇಂಥೆಂದನು, ಸಾಧು ಸಾಧು, ಓ ರಘುಕುಲ ತಿಲಕ, ಚೆನ್ನಾಗಿಯೇ ಕೇಳಿದೆ. ಯಾವಾಗಲೂ ವೇದ ಮರ್ಯಾದೆಯನ್ನು ಕಾಪಾಡುವ ನೀನು ಹೀಗೆ ನುಡಿಯುವುದು ಯೋಗ್ಯವೇ ಆಗಿದೆ. ಶ್ರುತಿ ಸೇತು ಪಾಲಕ ರಾಮ ತುಮ ಜಗದೀಸ ಮಾಯಾ ಜಾನಕಿ ಜೋ ಸೃಜತಿ ಜಗು ಪಾಲತಿ ಹರತಿ ರುಖ ಪಾಯಿ ಕೃಪಾ ನಿಧಾನಕಿ ಜೋ ಸಹಸ ಸೀಸು ಅಹೀಸು ಮಹಿಧರು ಲಖನ ಸಚರಾಚರ ಧನಿ ಸಚರಾಚರ ಧನಿ ಸುರಕಾಜ ಧರಿ ನರ ರಾಜ ತನು ಚಲೆ ದಲನ ಖಲ ನಿಸಿಚರ ಅನಿ. ರಾಮಚಂದ್ರ, ನೀನು ವೇದ ಮರ್ಯಾದೆಯನ್ನು ಕಾಪಾಡುವ ಜಗದೀಶ್ವರನಾಗಿರುವೆ. ಆದಿಶಕ್ತಿಯು ಕರುಣಾಮೂರ್ತಿಯೂ ಆದ ಜಾನಕಿ ದೇವಿಯೇ ಮಾಯೆಯು. ಅವಳು ನಿನ್ನ ಕಣ್ಣ ಸನ್ನೆಯಂತೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರವನ್ನು ಮಾಡುವಳು. ಸಹಸ್ರ ಶೀರ್ಷನು ಆಹೀಶನು ಮಹೀಧರನು ಆದ ಚರಾಚರ ಸ್ವಾಮಿ ಆದಿಶೇಷನೇ ಲಕ್ಷ್ಮಣನು. ದೇವತೆಗಳ ಕಾರ್ಯಸಿದ್ಧಿಗಾಗಿ ನೀನು ರಾಜ ಶರೀರವನ್ನು ಧರಿಸಿಕೊಂಡು ದುಷ್ಟ ರಾಕ್ಷಸರ ಸೇನೆಯನ್ನು ನಾಶ ಮಾಡಲಿಕ್ಕಾಗಿ ಹೊರಟಿರುವೆ. ರಾಮ ಸ್ವರೂಪ ತುಮಾರ ವಚನ ಅಗೋಚರ ಬುದ್ಧಿಪರ ಅಭಿಗತ ಅಕಥ ಅಪಾರ ನೇತಿ ನೇತಿ ನಿತ ನಿಗಮಕ. ಹೇ ರಾಮ, ನಿನ್ನ ಸ್ವರೂಪವು ಮಾತಿಗೂ ಬುದ್ಧಿಗೂ ಅಗೋಚರ. ಅದು ಅವ್ಯಕ್ತವೂ ಅವರ್ಣನೀಯವೂ ಅನಂತವೂ ಆಗಿದೆ. ಅದನ್ನು ವೇದಗಳೂ ಕೂಡ ನೇತಿ ನೇತಿ ಎಂದು ಹೇಳಿಯೇ ವರ್ಣಿಸುತ್ತವೆ. ಜಗುಪೇಕನ ತುಮ ದೇಕ ನಿಹಾರಿ ಬಿಧಿಹರಿ ಸಂಭುನ ಚಾವ ನಿಹಾರಿ ದೇವುನ ಜಾನಿ ದೇವುನ ಜಾನಹಿ ಮರಮ ತುಮಾರ ಔರು ತುಮಹಿ ಕೋ ಜಾನ ನಿಹಾರ ಸುಯಿ ಜಾನಯಿ ಜಹಿ ದೇಹು ಜನಾಯಿ ಜಾನತ ತುಮಹಿ ತುಮಯಿ ಹೊಯಿ ಜಾಯಿ ತುಮರಿಹಿ ಕೃಪಾ ತುಮಹಿ ರಘುನಂದನ ಜಾನಹಿ ಭಗತ ಭಗತ ಉರ ಚಂದನ ಚಿದಾನಂದಮಯ ದೇಹ ತುಮಾರಿ ವಿಗತ ವಿಕಾರ ಜಾನ ಅಧಿಕಾರಿ ನರತನು ಧರೇಹು ಸಂತ ಸುರಕಾಜ ಕಹು ಕರಹು ಜಸ ಪ್ರಾಕೃತ ರಾಜ ರಾಮಧೀಕಿ ಸುನಿ ಚರಿತ ತುಮಾರಿ
ಜಡ ಮೋಹ ಹಿ ಬುದ ಹೋಹಿ ಸುಖಾರೆ ತುಮ ಜೋ ಕಹು ಕರಹು ಸಬು ಸಾಚಾ ಜಸ ಕಾಭಿ ಆತ ಸ ಜಾಹಿ ಅನಾಚ. ರಾಮ, ಈ ಜಗತ್ತು ನಿನ್ನ ಲೀಲಾ ವಿಲಾಸವು, ನೀನು ಇದರ ದೃಷ್ಟಾರನು. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನೀನು ಕುಣಿಸುವವನು. ಅವರೂ ಕೂಡ ನಿನ್ನ ಮರ್ಮವನ್ನು ಅರಿಯದಿರುವಾಗ ಬೇರಾರು ನಿನ್ನನ್ನು ತಿಳಿಯಬಲ್ಲರು? ನೀನು ಯಾರಿಗೆ ಸ್ವತಃ ತಿಳಿಸಿಕೊಡುವೆಯೋ ಅವರೇ ನಿನ್ನನ್ನು ಅರಿಯಬಲ್ಲರು. ನಿನ್ನನ್ನು ಅರಿಯುತ್ತಲೇ ಅವರು ನಿನ್ನ ಸ್ವರೂಪರೇ ಆಗಿಬಿಡುತ್ತಾರೆ. ಓ ರಘುನಂದನ, ಭಕ್ತ ಹೃದಯ ಚಂದನ, ನಿನ್ನ ಕೃಪೆಯಿಂದಲೇ ಭಕ್ತರು ನಿನ್ನನ್ನು ತಿಳಿಯಬಲ್ಲರು. ನಿನ್ನ ದೇಹವು ಪಾಂಚಭೌತಿಕವಲ್ಲ, ಅದು ಚಿದಾನಂದಮಯವೂ ವಿಕಾರರಹಿತವೂ ಆಗಿದೆ. ಈ ರಹಸ್ಯವನ್ನು ಅಧಿಕಾರಿ ಪುರುಷರು ಮಾತ್ರ ಬಲ್ಲರು. ನೀನು ಸತ್ಪುರುಷರ ದೇವತೆಗಳ ಕಾರ್ಯಕ್ಕಾಗಿ ದಿವ್ಯ ಮಾನವ ಶರೀರವನ್ನು ಧರಿಸಿರುವೆ ಹಾಗೂ ಪ್ರಾಕೃತ ರಾಜರಂತೆ ನಡೆಯುತ್ತಿರುವೆ, ನುಡಿಯುತ್ತಿರುವೆ. ರಾಮ, ನಿನ್ನ ಚರಿತ್ರವನ್ನು ಕಂಡು ಕೇಳಿ ಮೂರ್ಖರು ಮೋಹಗೊಳ್ಳುತ್ತಾರೆ, ಜ್ಞಾನಿಗಳು ಸುಖಿಗಳಾಗುತ್ತಾರೆ. ನೀನು ನುಡಿಯುವುದು ಮಾಡುವುದು ಎಲ್ಲವೂ ಉಚಿತವೇ, ಸತ್ಯವೇ. ಏಕೆಂದರೆ ಸೋಗು ಹಾಕಿಕೊಂಡಂತೆ ಕುಣಿಯಬೇಕಲ್ಲ. ಈಗ ನೀನು ಮನುಷ್ಯ ರೂಪದಲ್ಲಿರುವಾಗ ಮನುಷ್ಯರಿಗೆ ಉಚಿತವಾದ ವ್ಯವಹಾರಗಳನ್ನು ಮಾಡುವುದು ಸರಿಯಾಗಿಯೇ ಇದೆ. ಪೂಚೆ ಹುಮೋಹಿ ಕಿರಹೌ ಕಹಮೈ ಪೂಚತ ಸಕುಚಾವು ಜಹನ ಹೋಹು ತಹ ದೇಹು ಕಹಿ ತುಮಹಿ ದೇಖಾವೌಠಾವು. ನಾನು ಎಲ್ಲಿ ನೆಲೆಸಲಿ ಎಂದು ನೀನು ನನ್ನನ್ನು ಕೇಳಿದೆ. ಆದರೆ ಮೊದಲಿಗೆ ನೀನು ಇಲ್ಲದ ಸ್ಥಳವನ್ನು ತಿಳಿಸು, ಆಗ ನಾನು ನೀನು ಇರಬಹುದಾದ ಸ್ಥಳವನ್ನು ಸೂಚಿಸುತ್ತೇನೆ. ಸುನಿ ಮುನಿ ಬಚನ ಪ್ರೇಮ ರಸಸಾನೆ ಸಕುಚಿ ರಾಮ ಮನ ಮಹು ಮುಸುಕಾನೆ ಬಾಲ್ಮೀಕಿ ಹಸಿ ಕಹಿ ಬಹೂರಿ ವಾಣಿ ಮಧುರ ಅಮಿಯಾ ರಸಭೂರಿ ಸುನಹು ರಾಮ ಕಬ ಸುನಹು ರಾಮ ಅಬ ಕಹವು ನಿಕೇತ ಜಹಾ ಬಸಹು ಸಿಯ ಲಖನ ಸಮೇತ ಜಿನಹ ಕೆ ಶ್ರವಣ ಸಮುದ್ರ ಸಮಾನ ಕಥಾ ತುಮಾರಿ ಸುಭಗ ಸರಿ ನಾನಾ ಬರಹಿ ನಿರಂತರ ಹೋಹಿ ನ ಪೂರೆ ತಿನ್ನಹ ಕೆ ರಾತಿಯ ತುಮ ಕಹು ಗ್ರಹ ರೂರೆ ಲೋಚನ ಜಾತಕ ಲೋಚನ ಚಾತಕ ಜಿನ್ಹ ಕರಿ ರಾಖೆ ರಹಿ ಧರಸ ಜಲಧರ ಅಭಿಲಾಷೆ ನಿಧರಹಿ ಸರಿತ ಸಿಂಧು ಸರಭಾರಿ ರೂಪ ಬಿಂದು ಜಲ ಹೋಗಿ ಸುಖಾರಿ ತಿನ್ನಕೆ ಹೃದಯ ಸದನ ಸುಖದಾಯಕ ಬಸಹು ಬಂಧು ಸಿಯ ಸಹ ರಘುನಾಯಕ. ಮುನಿಯ ಪ್ರೇಮಾರ್ದ್ರ ವಾಣಿಯನ್ನು ಕೇಳಿ ಶ್ರೀರಾಮಚಂದ್ರನು ಸ್ವಲ್ಪ ಸಂಕೋಚಪಟ್ಟು ಮುಗುಳ್ನಕ್ಕನು. ವಾಲ್ಮೀಕಿಗಳು ನಕ್ಕು ಅಮೃತ ಸಿಕ್ತವಾದ ಮಧುರ ವಾಣಿಯಲ್ಲಿ ಇಂತೆಂದರು. ಓ ರಾಮ, ಸೀತಾ ಲಕ್ಷ್ಮಣ ಸಮೇತರಾಗಿ ನೀನು ಇರಬಹುದಾದ ಸ್ಥಾನವನ್ನು ಈಗ ಹೇಳುತ್ತೇನೆ, ಕೇಳು. ಹಗಲು ರಾತ್ರಿ ನಿನ್ನ ದಿವ್ಯ ಕಥಾರೂಪಿ ನದಿಗಳಿಂದ ಸಮುದ್ರದಂತಿರುವ ಕಿವಿಗಳು ಎಂದಿಗೂ ತುಂಬುವುದಿಲ್ಲವೋ? ಅಂತಹವರ ಹೃದಯಗಳು ನಿನಗೆ ಸುಂದರವಾದ ಸದನಗಳು. ನಿಮ್ಮ ದರ್ಶನವೆಂಬ ಮೇಘಕ್ಕಾಗಿ ಯಾರು ತಮ್ಮ ಕಣ್ಣುಗಳನ್ನು ಚಾತಕವನ್ನಾಗಿ ಮಾಡಿಕೊಂಡಿದ್ದಾರೋ, ಯಾರು ದೊಡ್ಡ ದೊಡ್ಡ ನದಿ ಸಮುದ್ರ ಸರೋವರಗಳನ್ನು ಕಡೆಗಣಿಸಿ ನಿಮ್ಮ ರೂಪದ ಒಂದು ಬಿಂದು ಮಾತ್ರದಿಂದ ಸುಖಿಗಳಾಗುವರು? ಅಂತಹವರ ಸುಖದಾಯಕವಾದ ಹೃದಯ ಸದನದಲ್ಲಿ ನೀನು ಸೀತಾ ಲಕ್ಷ್ಮಣ ಸಮೇತನಾಗಿ ನೆಲೆಸು. ಜಸು ತುಮಾರ ಮಾನಸ ಬಿಮಲ ಹಂಸಿನಿ ಚಿಹಾಜಾಸು ಮುಕುತ್ ಪಹಲ ಗುಣಗನ ಚುನಯಿ ರಾಮ ಬಸಹು ಹಿಯತಾಸು. ನಿನ್ನ ಯಶಸ್ಸೆಂಬ ನಿರ್ಮಲ ಮಾನಸ ಸರೋವರದಲ್ಲಿ ನಿನ್ನ ಸದ್ಗುಣಗಳೆಂಬ ಮುತ್ತುಗಳನ್ನು ಹಂಸದಂತೆ ಯಾರು ತನ್ನ ನಾಲಿಗೆಯಿಂದ ಹೆಕ್ಕುತ್ತಾರೋ, ಅಂದರೆ ಸದಾಕಾಲ ಯಾರು ನಿನ್ನ ಗುಣಗಾನವನ್ನು ಮಾಡುತ್ತಾರೋ, ಅಂತಹವರ ಹೃದಯದಲ್ಲಿ ನೀನು ನೆಲೆಸು. ಪ್ರಭು ಪ್ರಸಾದ ಸುಚಿ ಸುಭಗ ಸುಭಾಸ ಸಾದರ ಜಾಸು ಲಹಯಿ ನಿತನಾಸ ತುಮಹಿ ನಿಭೇದಿತ ಭೋಜನ ಕರಹಿ ಪ್ರಭು ಪ್ರಸಾದ ಪಟಭೂಷಣ ಧರಹಿ ಸೀಸನ ವಹಿ ಸುರ ಗುರು ದ್ವಿಜ ದೇಖಿ ಪ್ರೀತಿ ಸಹಿತ ಕರಿ ಬಿನಯ ಬಿಸೇಷಿ ಕರನಿತ ಕರಹಿ ರಾಮ ಪದ ಪೂಜ ರಾಮ ಭರೋಸ ಹೃದಯ ನಹಿ ದೂಜ
ಚರಣ ರಾಮತಿ ರಥ ಚಲಿ ಜಾಹಿ ರಾಮ ಬಸಹು ತಿನಕೇ ಮನ ಮಾಹಿ ಮಂತ್ರ ರಾಜು ನಿತ ಜಪಹಿ ತುಮಾರ ಪೂಜಹಿ ತುಮಹಿ ಸಹಿತ ಪರಿವಾರ ತರಪನ ಹೋಮ ಕರಹಿ ಬಿಧಿ ನಾನಾ ವಿಪ್ರಜೆವಾಗಿ ದೇಹಿ ಬಹುದಾನ ತುಮಹತೆ ಅಧಿಕ ಗುರಗಿ ಜಿಯ ಜಾನಿ ಸಕಲ ಭಾಯ ಸೇವಹಿ ಸನಮಾನಿ. ರಾಮ, ಯಾವ ನಾಸಿಕವು ಪ್ರಭುವಿನ ಪವಿತ್ರವೂ ಸುಗಂಧಿತವೂ ಆದ ಪ್ರಸಾದವನ್ನು ನಿತ್ಯವೂ ಆದರದಿಂದ ಆಘ್ರಾಣಿಸುತ್ತದೋ ನಿನಗೆ ಅರ್ಪಿಸಿ ಯಾರು ಭೋಜನ ಮಾಡುವರು, ಯಾರು ನಿನ್ನ ಪ್ರಸಾದ ರೂಪವಾಗಿ ವಸ್ತ್ರಾಭೂಷಣಗಳನ್ನು ಧರಿಸಿರುವರು, ಯಾರ ಮಸ್ತಕವು ದೇವರು ಗುರುಗಳು ದ್ವಿಜರು ಇವರನ್ನು ಕಂಡ ಕೂಡಲೇ ಪ್ರೇಮದಿಂದ ವಿನಮ್ರವಾಗಿ ಬಾಗುವುದು, ಯಾರ ಕೈಗಳು ನಿತ್ಯವೂ ಶ್ರೀರಾಮಚಂದ್ರನ ಚರಣಗಳನ್ನು ಪೂಜಿಸುತ್ತವೆಯೋ, ಯಾರ ಹೃದಯದಲ್ಲಿ ಶ್ರೀರಾಮಚಂದ್ರನಾದ ನಿನ್ನ ಭರವಸೆಯಲ್ಲದೆ ಬೇರೆ ಭರವಸೆಯಿಲ್ಲವೋ, ಯಾರ ಚರಣಗಳು ಶ್ರೀರಾಮನಾದ ನಿನ್ನ ತೀರ್ಥಗಳಿಗೆ ನಡೆದು ಹೋಗುತ್ತವೋ, ರಾಮ ಅಂತಹವರ ಮನಸ್ಸಿನಲ್ಲಿ ನೆಲೆಸುವವನಾಗು. ಯಾರು ಪ್ರತಿದಿನವೂ ನಿನ್ನ ಮಂತ್ರರಾಜವನ್ನು ಜಪಿಸುತ್ತಾ ಪರಿವಾರ ಸಹಿತ ನಿನ್ನನ್ನು ಪೂಜಿಸುವರು ಅವರ ಹೃದಯದಲ್ಲಿ ವಾಸವಾಗಿರು. ಯಾರು ಅನೇಕ ವಿಧದಿಂದ ತರ್ಪಣ ಹೋಮಗಳನ್ನು ಮಾಡುವರು, ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಕೈತುಂಬ ದಾನ ಕೊಡುವರು, ಯಾರು ಗುರುವನ್ನು ತಮ್ಮ ಹೃದಯದಲ್ಲಿ ನಿನ್ನಿಂದಲೂ ಹೆಚ್ಚೆಂದು ತಿಳಿದು ಅವರ ಸೇವೆ ಮಾಡುವರು. ಸಬು ಕರಿಮಾಗಹಿಯೇಕ ಫಲು ರಾಮ ಚರಣ ರತಿ ಹೋವು ತಿನಕೆ ಮನ ಮಂದಿರ ಬಸಹು ಸಿಯ ರಘುನಂದನದೋವು. ಇವೆಲ್ಲ ಕರ್ಮಗಳನ್ನು ಮಾಡಿ ಎಲ್ಲದರ ಏಕೈಕ ಫಲವಾದ ಶ್ರೀರಾಮನ ಚರಣಗಳಲ್ಲಿಯೇ ಯಾವಾಗಲೂ ನನಗೆ ಭಕ್ತಿ ಇರಲಿ ಎಂಬುದನ್ನು ಯಾರು ಆಶಿಸುತ್ತಾರೋ ಅಂತಹವರ ಮನ ಮಂದಿರದಲ್ಲಿ ನೀನು ಸೀತಾ ಲಕ್ಷ್ಮಣ ಸಹಿತರಾಗಿ ವಾಸ ಮಾಡುವವನಾಗು. ರಾಮ ಮೋಕೋಹ ಮದ ಮ ರಾಮ ಕೋಹ ಮದ ಮನನನ ಮದ ಮಾನನ ದೋಹ ಲೋಭನ ಕ್ಷೋಭನ ರಾಗನ ದ್ರೋಹ ಜಿನಕೆ ಕಪಟ ದಂಭನ ಹಿಮಾಯ ತಿನಕೆ ಹೃದಯ ಬಸಹು ರಘುರಾಯ ಸಬಕೆ ಪ್ರಿಯ ಸಬಕೆ ಹಿತಕಾರಿ ದುಃಖ ಸುಖ ಸರಿ ಸಪ್ರಸಂಸಾಗಾರಿ ಕಹಿ ಸತ್ಯ ಪ್ರಿಯ ಬಚನ ಬಿಚಾರಿ ಜಾಗತ ಸೋವತ ಸರನ ತುಮಾರಿ ತುಮಹಿ ಚಾಡಿ ಗತಿ ದೂಸರಿನಾಗಿ ರಾಮ ಬಸಹು ತಿನಕೆ ಮನ ಮಾಗಿ ಜನನಿ ಸಮ ಜಾನಗಿ ಪರನಾರಿ ಧನು ಪರಾವ ಬಿಷತಿ ಬಿಷಭಾರಿ ಜೇಹರ ಶಹಿ ಪರ ಸಂಪತಿ ದೇಖಿ ದುಃಖಿತ ಹೋಗಿ ಪರ ಬಿಪತಿ ಬಿಸೇಷಿ ಜಿನಹಿ ರಾಮ ತುಮ ಪ್ರಾಣ ಪಿಯಾರಿ ತಿನ್ಹಕೆ ರಾಮ ಶುಭ ಸದನ ತುಮಾರಿ. ಓ ರಘುರಾಮ, ಯಾರಲ್ಲಿ ಕಾಮ ಕ್ರೋಧ ಮದ ಅಭಿಮಾನ ಮೋಹ ಕ್ರೋಧ ಕ್ಷೋಭಗಳಿಲ್ಲವೋ ರಾಗದ್ವೇಷಗಳಿಲ್ಲವೋ ಕಪಟ ಜಂಬ ಮಾಯೆಯಿಂದ ದೂರವಿರುವರು ಅವರ ಹೃದಯದಲ್ಲಿ ನೀನು ನೆಲೆಸು. ಯಾರು ಎಲ್ಲರಿಗೆ ಪ್ರಿಯರು ಎಲ್ಲರಿಗೆ ಹಿತಕಾರಿಗಳು ಸುಖ ದುಃಖ ನಿಂದ ಸ್ತುತಿಗಳು ಸಮಾನವಾಗಿರುವವು ಯೋಚಿಸಿ ಸತ್ಯವನ್ನು ಪ್ರಿಯವನ್ನು ನುಡಿಯುವರು ಜಾಗೃತಿ ಸುಪ್ತಾವಸ್ಥೆಯಲ್ಲಿಯೂ ನಿನ್ನಲ್ಲಿ ಶರಣಾಗುವರು ಯಾರಿಗೆ ನಿನ್ನ ಬಿಟ್ಟು ಬೇರೆ ಗತಿಯೇ ಇಲ್ಲವು ಪರನಾರಿಯನ್ನು ತಾಯಿ ಎಂದು ಯಾರು ಕಾಣುವರು ಪರರ ಧನವನ್ನು ವಿಷಕ್ಕಿಂತ ಭಯಂಕರವೆಂದು ಬಗೆಯುವರು ಯಾರು ಬೇರೆಯವರ ಸಂಪತ್ತನ್ನು ಕಂಡು ಹರ್ಷಿತರಾಗುವರು ಬೇರೆಯವರ ವಿಪತ್ತನ್ನು ನೋಡಿ ವಿಶೇಷವಾಗಿ ದುಃಖಿತರಾಗುವರು. ರಾಮ, ಯಾರಿಗೆ ನೀನು ಪ್ರಾಣಗಳಿಗಿಂತಲೂ ಪ್ರಿಯನಾಗಿರುವೆಯೋ ಅಂತಹವನ ಹೃದಯವು ನಿನಗೆ ವಾಸಿಸಲು ಯೋಗ್ಯ ಭವನವಾಗಿದೆ. ಸ್ವಾಮಿ ಸಖಾಪಿತು ಮಾತು ಗುರುಚಿನ್ನ ಕೇಶವತು ಮತಾತ ಮನ ಮಂದಿರ ತಿನಕೆ ಬಸಗು ಸೀಯ ಸಹಿತ ದೋವು ಭ್ರಾತ. ಪ್ರಭು, ಯಾರಿಗೆ ಸ್ವಾಮಿ ಸ್ನೇಹಿತ ತಂದೆ ತಾಯಿ ಗುರು ಹೀಗೆ ಎಲ್ಲವೂ ನೀನೇ ಆಗಿರುವೆಯೋ ಅಂತಹವರ ಮನಮಂದಿರದಲ್ಲಿ ಸೀತಾ ಸಹಿತ ನೀವಿಬ್ಬರು ಸೋದರರು ವಾಸವಾಗಿರಿ. ಅವಗುಣ ತಜಿ ಸಬಕೆ ಗುಣ ಗಹಿ ವಿಪ್ರಧೇನು ಗೀತ ಸಂಕಟ ಸಹಹಿ
ನೀತಿ ನಿಪುನ ಜಿನ ಕೈ ಜಗಲೀಕ ಭರ ತುಮಾರ ತಿನ ಕರ ಮನು ನೀಕ ಗುಣ ತುಮಾರ ಸಮುಜಯಿ ನಿಜ ದೋಸ ಜಯಿ ಸಬ ಭಾತಿ ತುಮಾರ ಭರೋಸ ರಾಮ ಭಗತ ಪ್ರಿಯ ಲಾಗಹಿ ಜೇಹಿ ಇಹಿ ಉರ ಬಸಹು ಸಹಿತ ಬೈ ದೇಹಿ ಜಾತಿ ಪಾಂತಿ ಧನು ಧರಮು ಬಡಾಯಿ ಪ್ರಿಯ ಪರಿವಾರ ಸದನ ಸುಖದಾಯಿ ಸಬತ ಜಿತು ಮಹಿ ರಹಯಿ ಉರಲಾಯಿ ತಿಹಿ ಕೇ ಹೃದಯ ರಹು ರಘುರಾಯಿ ಸರಗು ನರಕು ಅಪಬರಗು ಸಮಾನ ಜಹ ತಹ ದೇಖ ಧರಿ ಧನು ಬಾನ ಕರಮ ಬಚನ ಮನ ರಾವುರ ಚೇರ ರಾಮ ಕರಹು ತೆಹಿ ಕೇ ಉರ ಢೇರ. ಯಾರು ಅವಗುಣಗಳನ್ನು ಬಿಟ್ಟು ಎಲ್ಲರ ಸದ್ಗುಣಗಳನ್ನು ಗ್ರಹಿಸುವರು, ಗೋಬ್ರಾಹ್ಮಣರಿಗಾಗಿ ಆಪತ್ತನ್ನು ಸಹಿಸುವರು, ನೀತಿ ನೈಪುಣ್ಯಗಳ ಮೂಲಕ ಜಗತ್ತಿನಲ್ಲಿ ನಿಯಮ ನಿಬಂಧನೆಗಳನ್ನು ಪಾಲಿಸುವರು, ಅವರ ಸುಂದರ ಮನಸ್ಸು ನಿನ್ನ ಮನೆಯಾಗಿದೆ. ಯಾರು ಗುಣಗಳನ್ನು ನಿನ್ನವು ಹಾಗೂ ದೋಷಗಳನ್ನು ತನ್ನವು ಎಂದು ತಿಳಿಯುತ್ತಾರೋ ಎಲ್ಲ ವಿಧದಿಂದ ನಿನ್ನ ಭರವಸೆಯನ್ನು ಇರಿಸಿಕೊಂಡಿರುವರು. ರಾಮಭಕ್ತರು ಯಾರಿಗೆ ಪ್ರಿಯರಾಗಿರುವರು ಅವರ ಹೃದಯದಲ್ಲಿ ಸೀತೆಯೊಂದಿಗೆ ವಾಸಿಸು. ತಮ್ಮ ಜಾತಿಯನ್ನು, ಬಂಧುಗಳನ್ನು, ಸಂಪತ್ತನ್ನು, ಲೌಕಿಕವಾದ ಸರ್ವ ಧರ್ಮಗಳನ್ನು, ಕೀರ್ತಿ ಪ್ರತಿಷ್ಠೆಯನ್ನು, ಪ್ರಿಯ ಪರಿವಾರವನ್ನು, ಸುಖ ಸಂತೋಷ ಕೊಡುವ ಮನೆಯನ್ನು ತೊರೆದು ಕೇವಲ ನಿನ್ನನ್ನೇ ಹೃದಯದಲ್ಲಿ ಇರಿಸಿಕೊಳ್ಳುವವರ ಮನಸ್ಸೇ ನಿನಗೆ ವಾಸಸ್ಥಾನವು. ಧನುರ್ಬಾಣಧಾರಿಯಾದ ನಿನ್ನನ್ನು ಸರ್ವತ್ರ ದರ್ಶಿಸುವವರು ಸ್ವರ್ಗ ನರಕ ಮೋಕ್ಷ ಇವುಗಳನ್ನು ಸಮಾನವೆಂದು ತಿಳಿಯುವವರು, ಮನೋವಾಕ್ಕಾಯ ಕರ್ಮಗಳಿಂದ ನಿನಗೆ ದಾಸರಾದವರು ಪರಮ ಭಕ್ತರು, ಅಂತಹವರ ಹೃದಯದಲ್ಲಿ ವಾಸಿಸುವವನಾಗು. ಜಾಗಿ ನ ಜಾ ಚಾಗಿ ಅಕಬಹು ಕಚು ಕುಮಾಸನ ಸಹಜ ಸನೇಹು ಬಸಹು ನಿರಂತರ ತಾಸು ಮನಸೋ ರಾವುರ ನಿಜಗೇಹು. ನಿನ್ನ ಮೇಲೆ ಸಹಜ ಪ್ರೇಮ ಉಂಟಾಗಿ ಬೇರೇನನ್ನೂ ಅಪೇಕ್ಷಿಸದೇ ಇರುವವರ ಮನಸ್ಸಿನಲ್ಲಿ ನೀನು ನಿರಂತರ ನಿವಾಸ ಮಾಡು, ಅದೇ ನಿನ್ನ ನಿಜವಾದ ಮನೆಯಾಗಿದೆ. ಏಹಿ ಬೀದಿ ಮುನಿ ಬರ ಭವನ ದೇಖಾಯೇ ಬಚನ ಸ ಪ್ರೇಮ ಬರಾಮ ಮನ ಭಾಯೇ ಅಹ ಮುನಿ ಸುನಹು ಭಾನುಕುಲ ನಾಯಕ ಆಶ್ರಮ ಕಹವು ಸಮಯ ಸುಖದಾಯಕ ಚಿತ್ರಕೂಟ ಗಿರಿ ಕರಹು ನಿವಾಸು ತಹ ತುಮಾರ ಸಬ ಭಾಂತಿ ಸುಪಾಸು ಶೈಲ ಸುಹಾವನ ಕಾನನ ಚಾರು ಕರಿಕೆ ಹರಿ ಮೃಗ ಬಿಹಗ ಬಿಹಾರು ನದಿ ಪುನೀತ ಪುರಾಣ ಬಖಾನಿ ತ್ರಿಪ್ರಿಯಾ ನಿಜ ತಪಬಲ ಆನಿ ಸುರಸರಿ ಧಾರ ನಾವು ಮಂದಾಕಿನಿ ಜೋ ಸಬ ಪಾತ ಕಪೋತ ಕಡಾಕಿನಿ ಅತ್ರಿ ಆದಿ ಮುನಿ ಬರ ಬಹು ಸಹಸ ಬಸಹಿ ಕರಹಿ ಜೋಗ ಜಪ ಪತನ ಕಸಹಿ ಚಲಹು ಸಫಲ ಶ್ರಮ ಸಬ ಕರ ಕರಹು ರಾಮ ದೇಹು ಗೌರವ ಗಿರಿ ಬರಹು. ಈ ವಿಧವಾಗಿ ಮುನಿಶ್ರೇಷ್ಠರಾದ ವಾಲ್ಮೀಕಿಗಳು ಶ್ರೀರಾಮಚಂದ್ರನಿಗೆ ನಿವಾಸ ಸ್ಥಾನವನ್ನು ತೋರಿಸಿದರು. ಅವರ ಪ್ರೇಮಪೂರ್ಣವಾದ ವಚನಗಳನ್ನು ಕೇಳಿ ರಾಮನ ಮನಸ್ಸಿಗೆ ಹಾಯೆನಿಸಿತು. ಮತ್ತೆ ಮುನಿಗಳು ನುಡಿದರು, ಲೈ ಸೂರ್ಯಕುಲ ತಿಲಕ, ನಿನಗೆ ಒಂದು ಸುಖಪ್ರದವಾದ ನಿವಾಸ ಸ್ಥಾನವನ್ನು ಹೇಳುತ್ತೇನೆ. ನೀನು ಚಿತ್ರಕೂಟ ಪರ್ವತದಲ್ಲಿ ವಾಸ ಮಾಡು. ಅಲ್ಲಿ ನಿಮಗೆ ಎಲ್ಲ ವಿಧವಾದ ಅನುಕೂಲಗಳಿವೆ. ಮನೋಹರವಾದ ಪರ್ವತ, ಸುಂದರವಾದ ವನಗಳು ಇವೆ. ಅದು ಕರಿ ಕೇಸರಿ ಹರಿಣ ಮತ್ತು ವಿಹಕಗಳ ವಿಹಾರ ಸ್ಥಳವಾಗಿದೆ. ಅತ್ರಿ ಮಹರ್ಷಿ ಪತ್ನಿಯಾದ ಅನಸೂಯಾ ದೇವಿಯು ತನ್ನ ತಪಃಪ್ರಭಾವದಿಂದ ತಂದಿರುವ ಪವಿತ್ರ ಮಂದಾಕಿನಿ ನದಿಯು ಅಲ್ಲಿದೆ. ಅದು ಪುರಾಣ ಪ್ರಸಿದ್ಧವಾಗಿದೆ. ಅದು ಗಂಗೆಯ ಒಂದು ಧಾರೆಯಾಗಿದೆ. ಅದು ಎಲ್ಲ ರೀತಿಯ ಪಾತಕ ಶಿಶುಗಳನ್ನು ತಿನ್ನುವಂತಹ ಡಾಕಿನಿಯು. ಅಲ್ಲೇ ಅತ್ರಿಯೇ ಮೊದಲಾದ ಮುನಿಗಳು ವಾಸಿಸುತ್ತಾರೆ. ಅವರು ಯೋಗ ಜಪ ತಪಗಳಿಂದ ಶರೀರವನ್ನು ಸವಿಸುತ್ತಿದ್ದಾರೆ. ಶ್ರೀರಾಮ, ಅಲ್ಲಿಗೆ ಹೋಗಿ ಅವರ ತಪಸ್ಸನ್ನು ಸಫಲಗೊಳಿಸಿ ಪರ್ವತ ಶ್ರೇಷ್ಠವಾದ ಚಿತ್ರಕೂಟಕ್ಕೂ ಗೌರವವನ್ನು ನೀಡಿ. ಚಿತ್ರಕೂಟ ಮಹಿಮಾ ಅಮಿತ ಕಹಿ ಮಾ ಮುನಿಗಾಯಿ ಆಯಿ ನಹಾಯಿ ಸರಿತ ಬರಸಿಯ ಸಮೇತ ದೋವು ಭಾಯಿ. ಮಹಾಮುನಿ ವಾಲ್ಮೀಕಿಗಳು ಚಿತ್ರಕೂಟದ ಅಪರಿಮಿತ ಮಹಿಮೆಯನ್ನು ಬಣ್ಣಿಸಿ ಹೇಳಿದರು. ಇಬ್ಬರು ಸೋದರರು ಸೀತೆಯೊಂದಿಗೆ ಆ ಪರ್ವತವನ್ನು ಸೇರಿ ಮಂದಾಕಿನಿಯ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿದರು.
ಈ ರೀತಿಯಾಗಿ ಶ್ರೀರಾಮಚಂದ್ರ ಪ್ರಭುವು ವನವಾಸದಲ್ಲಿ ತನ್ನ ಮೊದಲನೆಯ ನಿವಾಸ ಸ್ಥಾನವಾಗಿ ಚಿತ್ರಕೂಟ ಪರ್ವತವನ್ನು ಆರಿಸಿಕೊಳ್ಳುತ್ತಾನೆ. ಆ ಚಿತ್ರಕೂಟ ಪರ್ವತವು ಇಂದಿಗೂ ಕೂಡ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಭರತ ಭೂಮಿಯ ಇಂದಿನ ರಾಜ್ಯಗಳಲ್ಲಿ ಮಧ್ಯಪ್ರದೇಶದ ಉತ್ತರ ಭಾಗ ಹಾಗೂ ಉತ್ತರ ಪ್ರದೇಶದ ದಕ್ಷಿಣ ಭಾಗದ ನಡುವಿನಲ್ಲಿ ಈ ಚಿತ್ರಕೂಟ ಪರ್ವತವು ನೆಲೆಸಿದೆ. ಪವಿತ್ರ ತೀರ್ಥಕ್ಷೇತ್ರವಾಗಿರುವ ಈ ಜಾಗಕ್ಕೆ ಒಮ್ಮೆ ಭೇಟಿ ಕೊಟ್ಟು ಅಲ್ಲಿ ಶ್ರೀರಾಮಚಂದ್ರನ ಪದಚಿಹ್ನೆಗಳನ್ನು ಗಮನಿಸಿ ಭಾವುಕರಾಗಿ ನಿಮ್ಮ ಮನಸ್ಸನ್ನು ತುಂಬಿಸಿಕೊಳ್ಳಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ 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 ಶ್ರೀರಾಮ.